ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಓಲಾ 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 ಎಲ್ಲ ಕಡೆಯೂ ಓಲಾ 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 ಅಂತ ಹೆಸರು ಕೇಳ್ತಿದ್ದಂಗೆ ಫಸ್ಟ್ ತಲೆಗೆ ಬರೋದು ಓಲಾ ಕ್ಯಾಬ್ ಸರ್ವಿಸಸ್. ಈಗ ಸದ್ಯಕ್ಕೆ ಓಲಾ ಅಂತ ಕೇಳಿದ್ರೆ ಬರೋದು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ, ಬಿಕಾಸ್ ಅದು ತುಂಬಾ ಟ್ರೆಂಡಿಂಗ್ ಆಗಿ ಓಡ್ತಾ ಇದೆ ಎಲೆಕ್ಟ್ರಿಕ್ ಜಮಾನದಲ್ಲಿ. ಸೊ ನೋಡೋಣ ಬನ್ನಿ ಓಲಾ ಬಗ್ಗೆ. ಈ ಓಲಾದವರು ಇಂಡಿಯಾಗೆ 2010 ಬರ್ತಾರೆ ಕ್ಯಾಬ್ ಸರ್ವಿಸಸ್ನ ತೊಗೊಂಡು. ಆಮೇಲೆ ಸ್ವಲ್ಪ ವರ್ಷಗಳಲ್ಲೇ ಇವರು ದಿ ಬೆಸ್ಟ್ ಕ್ಯಾಬ್ ಸರ್ವಿಸಸ್ ಅಂತ ಹೆಸರು ಮಾಡಿಬಿಡ್ತಾರೆ. ಸ್ವಲ್ಪ ವರ್ಷ ಆಗ್ತಿದ್ದಂಗೆ ಓಲಾದವ್ರಿಗೆ ಒಂದು ಎಲೆಕ್ಟ್ರಿಕ್ ಬೈಕ್ನ ಸ್ಟಾರ್ಟ್ ಮಾಡೋ ಐಡಿಯಾ ಬರುತ್ತೆ. ಸೊ ಅವರು ಫಾರಿನ್ ಬ್ರ್ಯಾಂಡ್ ಎಟೆರ್ಗೋ ಅನ್ನೋ ಜೊತೆ ಟೈಅಪ್ ಆಗ್ತಾರೆ. ಸೊ ಟೈಅಪ್ ಆಗಿದ್ದ ಸ್ಟೋರಿ ಅದ್ರ ಬಗ್ಗೆ ನೆಕ್ಸ್ಟ್ ಹೇಳೋಣ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈಗ ವಾಪಸ್ ಬರೋಣ ಬೈಕ್ ಬಗ್ಗೆನೆ. ಸೊ ಓಲಾ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ಬೈಕ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡುತ್ತೆ. ಸೊ ಪ್ಲ್ಯಾನ್ ಮಾಡಿದ ತಕ್ಷಣ ನಮ್ಮ ಕೃಷ್ಣಗಿರಿಲಿ ಲೈಕ್ ವರ್ಲ್ಡ್ಸ್ ಲಾರ್ಜೆಸ್ಟ್ 2-wheel ಫ್ಯಾಕ್ಟ್ರಿನ ಕಟ್ಟುತ್ತೆ, ಅದು 500 acres. ಸೊ ಇದನ್ನು ಅವರೇ ಹೇಳಿದ್ದಾರೆ, ನಾನೇನು ಹೇಳ್ತಿಲ್ಲ. ಸೊ ಅವರೇ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ 2-wheel ಫ್ಯಾಕ್ಟ್ರಿ ಅಂತ. ಸೊ ಸ್ವಲ್ಪ ದಿನದಲ್ಲೇ ಓಲಾದವರು ಬೈಕ್ಸ್ನ ಒಂದು ಶಾರ್ಟ್ ಶಾರ್ಟ್ ಕ್ಲಿಪ್ಸ್ ಎಲ್ಲಾನು ಬಿಡ್ತಾರೆ ಆ ವಿಡಿಯೋಸ್ನಲ್ಲಿ. ಸೂಪರ್ ಚಾರ್ಜರ್ ಇದೆ, ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳ್ತಾರೆ. ಅವರು ಸ್ವಲ್ಪ ಓಡ್ಸಿ ನೋಡ್ತಾರೆ. ಸೊ ಎಲ್ಲ ನಡೆಯುತ್ತೆ, ಬಟ್ ಓಲಾದವ್ರು ಯಾವತ್ತೂ ನಿಮಗೆ ಲೈವಾಗಿ ಒಂದು ಶೋರೂಮ್ ಇಟ್ಟು ಇಲ್ಲಾಂದರೆ ಒಂದು ಲಾಂಚ್ ಅಂದರೆ ಜನಕ್ಕೆ ಬೈಕ್ಸ್ನ ತೋರಿಸಿ ಅದನ್ನ ಯಾವುದು ಮಾಡಿಲ್ಲ, ಎಲ್ಲ ಜಸ್ಟ್ ಆನ್ಲೈನಲ್ಲೇ ಇಟ್ಟಿದ್ದಾರೆ. ಆಮೇಲೆ ಈಗ ರೀಸೆಂಟಾಗಿ ತುಂಬಾ ಕಲರ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ, ಲೈಕ್ ವೈಟ್, ಬ್ಲ್ಯಾಕ್, ರೆಡ್, ಯೆಲ್ಲೋ, ಬ್ಲೂ, ಪರ್ಪಲ್, ಪಿಂಕ್, ಗ್ರೇ, ಎಷ್ಟೊನ್ ಕಲರ್ಸ್ ಇದೆ. ಸೊ ಇವೆಲ್ಲ ಬರೀ ಅವ್ರು ಹೇಳ್ತಾ ಹೋಗ್ತಿದ್ದಾರೆ ನಾವು ಇದು ಮಾಡ್ತಾ ಇದ್ದೀವಿ ಅಂತ. ಬಟ್ ಇನ್ನು ಅವರು ಸ್ಪೆಕ್ಸ್ ಬಿಟ್ಟಿಲ್ಲ, ಗಾಡಿ ಪ್ರೈಸ್ ಎಷ್ಟು ಅಂತ ಹೇಳ್ತಿಲ್ಲ, ಏನು ಅದ್ರ ಬಗ್ಗೆ ಬಿಟ್ಟು ಕೊಡ್ತಾನೇ ಇಲ್ಲ. ಜಸ್ಟ್ ಸುಮ್ಮನೆ ಬುಕ್ ಮಾಡಿ ಅಂತ ಜನರಿಗೆ ಹೇಳ್ತಿದ್ದಾರೆ ಅಷ್ಟೇ. ಸೊ ಸುಮ್ಮನೆ ಬುಕ್ ಮಾಡಿ ಮಾಡಿ ಇದು ಏನಾಗುತ್ತೆ, ಈಗ ಯಾರಿಗೆ ಗೊತ್ತು, ಸ್ಕ್ಯಾಮ್ ಆದೂ ಆಗ್ಬೋದು, ಯಾಕಂದರೆ ಇದು ಇಂಡಿಯಾ ಗುರು, ಏನು ಬೇಕಾದ್ರೂ ಆಗುತ್ತೆ, ಏನು ಬೇಕಾದ್ರೂ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಿರೋ ಓಲಾ ಶೋರೂಮ್ ಅಂತೂ ನಿಜ ಇಟ್ಟಿಲ್ಲ ಗುರು. ಸದ್ಯಕ್ಕೆ ನಿಮಗೆ ಡಿಲಿವರಿ ಅಂತ ಬಂದು ಹೋಮ್ ಡಿಲಿವರಿ ತೊಗೊಬಂದು ನಮ್ಮ ಅಮೆಝಾನಲ್ಲಿ ಇಲ್ಲ ಫ್ಲಿಪ್ಕಾರ್ಟ್ ಯಾರಾದ್ರು ಬುಕ್ ಮಾಡಿದಾಗ ಅದ್ರಲ್ಲಿ ತೊಗೊಬಂದು ಮನೆಗೆ ಹಾಕ್ಬಿಟ್ಟು ಹೋಗ್ತಾರಲ್ಲ. ಸೊ ಆ ಥರ ಡಿಲಿವರಿನ ಕೊಡೋ ಪ್ಲ್ಯಾನ್ ಮಾಡಿದ್ದಾರೆ ಓಲಾದವರು. ಸೊ ಇನ್ನೇನು ಬಂತು, ನಿಮ್ಗೆ ಶೋರೂಮ್ ಇಲ್ಲ, ಆಮೇಲೆ ಸರ್ವಿಸ್ ಸೆಂಟ್ರ್ ಬಂತು ಅಂದರೆ ಸರ್ವಿಸ್ ಸೆಂಟ್ರೂ ಇಲ್ಲ ನಿಮಗೆ. ಸೊ ನೀವು ಪ್ರತಿ ಸಲ ಸರ್ವಿಸ್ ಮಾಡಬೇಕು ಅಂದರೆ ಬುಕ್ ಮಾಡಿದ್ರೆ ನಿಮ್ಗೆ ಮನೆ ಹತ್ರ ಒಂದು ಗಾಡಿ ಬರುತ್ತೆ, ಅದು ಸರ್ವಿಸ್ ಮಾಡುತ್ತೆ. ಸೊ ಈ ನ್ಯೂಸ್ ಬರ್ತಾ ಇದೆ. ಈ ಥರ ಎಲ್ಲ ಇರಬೇಕಾದ್ರೆ ನಿಮಗೆ ಎಲ್ಲ ಆನ್ಲೈನ್ 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 ಅಂತ ಇರಬೇಕಾದ್ರೆ ಯಾರಿಗೆ ಗೊತ್ತು ಏನು ಬೇಕಾದರೂ ಆಗ್ಬೋದು. ಅವ್ರು ಜಸ್ಟ್ ಎಲ್ಲ ಒಂದು ಶೋರೂಮ್ ಇಲ್ಲ, ಒಂದು ಸರ್ವಿಸ್ ಸೆಂಟ್ರ್ ಇಲ್ಲ, ಏನ್ತು ಬಗ್ಗೆನೂ ಹೇಳ್ತಾ ಇಲ್ಲ ಅಂದಾಗ ಸೊ ಸುಮ್ಮನೆ ಬುಕ್ ಮಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ 499 ಚೀಪ್ ಅಮೌಂಟ್ ಅಂತ ಹೇಳ್ತಾರೆ, ಬಟ್ ರೀಫಂಡ್ ಮಾಡ್ತೀವಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ, ಒಂದು ಕಮ್ಮಿ ಅಮೌಂಟ್ ಅಂದರೆ 499 ಅಂತ ತೊಗೋತೀವಿ ಎಲ್ಲ ಹೇಳ್ತಾರೆ. ಯಾರಿಗೆ ಗೊತ್ತು, ನಮ್ಮ ಫ್ರೀಡಮ್ 251 ಅಂತ ಒಂದು ಪ್ಲ್ಯಾನ್ ಬಂದಿತ್ತು, ಒಂದು ಫೋನ್ ಕೊಡ್ತೀವಿ ತುಂಬ ಕಮ್ಮಿಗೆ ಅಂತ. ಎಲ್ಲರೂ ತುಂಬ ವೆಬ್ಸೈಟಲ್ಲೆಲ್ಲ ಟ್ರೈ ಮಾಡಿ ಎಲ್ಲ ಬುಕ್ ಎಲ್ಲ ಮಾಡ್ಕೊಂಡ್ರು, ಆಮೇಲೆ ನೋಡಿದಂಥ ಫುಲ್ ಸ್ಕ್ಯಾಮ್ ಆಗೋಯ್ತದು. ಸೊ ಇದು ಆ ಥರನೇ ಆಗ್ಬೋದಾ, ಎಲ್ಲ ಸುಮ್ಮನೆ ಬುಕ್ ಮಾಡಿ ಮಾಡಿ ಕಮ್ಮಿಗೆ ಸಿಗ್ತಾ ಇದೆ, ಕಮ್ಮಿಗೆ ಸಿಗ್ತಾ ಇದೆ, ಕಮ್ಮಿಗೆ ಸಿಗ್ತಾ ಇದೆ. ಯಾಕಂದರೆ ಎಲೆಕ್ಟ್ರಿಕ್ ಬೈಕಲ್ಲಿ ಸದ್ಯಕ್ಕೆ ಚೆನ್ನಾಗಿ ಓಡ್ತಿರೋದು ಅಂದರೆ ಏತರು, ಏತರಿಗೆ ಕಾಂಪಿಟೇಷನ್ ಅಂತ ಇರೋದು ಓಲಾನೇ. ಈಗ ನೆಕ್ಸ್ಟ್ ಅದು ಬಿಟ್ಟರೆ ಇನ್ನೂ ಎಷ್ಟೊಂದು ಗಾಡಿಗಳು ಬರ್ತಾ ಇದ್ದಾವೆ, ನೋಡಬೇಕು ಇನ್ನೂ ಯಾವ್ಯಾವ್ದು ಬರ್ತದೆ ಅಂತ. ಸೊ ಏತರು ಒಂದೇ ಸದ್ಯಕ್ಕೆ ಇರೋದು, ಅದು ಕಾಂಪಿಟೇಷನ್ ಅಂತ ಓಲಾ ಇದೆ. ಇದಿನ್ನೂ ಬಂದೇ ಇಲ್ಲ, ಸುಮ್ಮನೆ ಎಷ್ಟು ಇಷ್ಟೊಂದೆಲ್ಲ ಇದೆ, ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ, ಅದು ಹಿಂಗಿದೆ ಹಿಂಗಿದೆ ಹಂಗಿದೆ ಅಂತ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಎಷ್ಟೊಂದು ಕಡೆ ಸರ್ವಿಸ್ ಸೆಂಟ್ರೆಲ್ಲ ಬೇಕು ಗುರು. ನೀವು ನಾರ್ಮಲಾಗಿ ಶೋರೂಮು ಸರ್ವಿಸ್ ಸೆಂಟ್ರನ್ನ ಒಂದು ಮೇಜರ್ ಸಿಟೀಸ್ ಲೈಕ್ ಬೆಂಗಳೂರು, ಚೆನ್ನೈ, ಹೈದ್ರಾಬಾದ್ ಅಂತ ಇಟ್ಕೊಬಂದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಸ್ಟೇಟ್ಗೆ ಅಷ್ಟು ಕಮ್ಮಿ ಎಲ್ಲ ಇಡೋಕ್ಕಾಗಲ್ಲ. ನಿಮಗೆ ರಿಮೋಟ್ ಪ್ಲೇಸಸ್ಸಲ್ಲೂ ಎಷ್ಟೊಂದು ಜನ ತೊಗೋತಾರೆ ಎಲೆಕ್ಟ್ರಿಕ್ ಬೈಕ್ಸ್ನ. ಸೊ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಅಂದರೆ ರಿಮೋಟ್ ಏರಿಯಾಸಲ್ಲಿ ಜನ ತೊಗೊಳಕ್ಕೆ ಇಷ್ಟನೂ ಪಡೋದಿಲ್ಲ. ನೀವೆಲ್ಲ ಆನ್ಲೈನ್ ಮಾಡಿಬಿಟ್ರೆ ಎಲ್ಲರಿಗೂ ಆನ್ಲೈನ್ ತೊಗೊಳಕ್ಕೆ ಇಷ್ಟ ಇರಲ್ಲ, ಸ್ವಲ್ಪ ಜನ ಆನ್ಲೈನನ್ನು ನಂಬೋದು ಇಲ್ಲ. ಈಗ ನೀವೇ ನೋಡಿ, ರೀಸೆಂಟಾಗಿ ನಿಮ್ಮ ಮನೆಗಳಲ್ಲೇ ಬುಕ್ ಮಾಡಬೇಕು ಅಂದಾಗ ಆನ್ಲೈನಲ್ಲಿ ಆನ್ಲೈನೆಲ್ಲ ಬೇಡ, ಫೇಕ್ ಇದ್ದು ಇರ್ಬೋದು, ಆಚೆ ಕಡೆ ಹೋಗಿ ಡೈರೆಕ್ಟಾಗಿ ನೋಡಿ ತೊಗೊಳ್ಳೋಣ ಅಂತಾರೆ. ಆ ಥರ ಟೈಮಲ್ಲಿ ನೀವು ಆನ್ಲೈನ್ನೇ ಮಾಡಿ ಗಾಡಿ ಕೊಡಬೇಕಾದ್ರೆ ಯಾರು ದೇವರಾಣೆಗೂ ತೊಗೊಳಕ್ಕೆ ಹೋಗಲ್ಲ. ಮೇಜರಾಗಿ ಈ ಜನ್ರೇಷನ್ ಅಂತೂ ತೊಗೊಳಕ್ಕೆ ಹೋಗಲ್ಲ. ಪೇರೆಂಟ್ಸ್ ಅಂತೂ ಏ ಏನಕ್ಕೆ ಆ ಥರ ಆನ್ಲೈನಲ್ಲಿ ತೊಗೋತೀಯ, ಬಾ ಲೈವಲ್ಲಿ ನೋಡ್ಬಿಟ್ಟು ಒಂದು ಗಾಡಿ ತೊಗೊಳ್ಳೋಣ ಅಂತಾರೆ. ಸೊ ಈ ಥರ ಎಲ್ಲ ಆಗೋದು ಚಾನ್ಸಸ್ ತುಂಬ ಇರುತ್ತೆ. ಸೊ ನನ್ನ ಪ್ರಕಾರ ಓಲಾದವರು ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಶೋರೂಮ್ಗಳನ್ನ ಸರ್ವಿಸ್ ಸೆಂಟ್ರನ್ನೆಲ್ಲ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಅದು ಬಿಟ್ಟರೆ ನಾನು ಈಗ ಓಲಾ ನೋಡ್ತಿರೋದಲ್ಲಿ ಕಲರ್ಸ್ ಎಲ್ಲ ಮತ್ತು ಗಾಡಿ ಸ್ಪೆಕ್ಸು ಅವ್ರು ಹೇಳ್ತಿರೋದೆಲ್ಲ ನೋಡ್ತಾ ಇದ್ದರೆ ನನಗೂ ಅನಿಸುತ್ತೆ ಇದು ಯಾವುದೋ ಏತರ್ಗೋ ಇಲ್ಲಿ ಮತ್ತು ನೆಕ್ಸ್ಟ್ ಬರೋ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆಲ್ಲ ಒಂದು ಒಳ್ಳೆ ಕಾಂಪಿಟೇಟರ್ ಆಗುತ್ತೆ ಅಂತ. ಸೊ ಈ ವೆಹಿಕಲ್ ಏನಾದರೂ
ಮಾರ್ಕೆಟ್ಗೆ ಬಂದರೆ ನನಗೂ ತುಂಬಾ ಖುಷಿ. ಆದಷ್ಟು ಬೇಗ ನಾನು ರಿವ್ಯೂ ಮಾಡ್ತೀನಿ, ನನಗೂ ಓಡಿಸೋ ಆಸೆ ಇದೆ. ಸೊ ನೋಡೋಣ ಓಲಾದವರು ಅದು ಎಷ್ಟು ಬೇಗ ಬಿಡ್ತಾರೆ, ಅದು ಏನು ಮಾಡ್ತಾರೆ ಅಂತ. ಆಗಸ್ಟಲ್ಲಿ ಏನೋ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಅದು ಯಾವಾಗ ಮಾಡ್ತಾರೆ ಏನು ಕತೆ ನನಗೂ ಗೊತ್ತಿಲ್ಲ. ಸೊ ನೆಕ್ಸ್ಟು ಈ ಬೈಕ್ ಲಾಂಚ್ ಮಾಡಿದ ತಕ್ಷಣವೇ ನಾನೇ ಹೋಗಿ ಪರ್ಸ್ನಲಾಗಿ ಹೋಗಿ ರಿವ್ಯೂ ಈಸ್ಕೊಂಡು ರಿವ್ಯೂ ಮಾಡಿ ಹೆಂಗಿದೆ ಅಂತ ಏನು ಸಮಾಚಾರ ಅಂತೆಲ್ಲ ಹೇಳ್ತೀನಿ. ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಯಿತು ಅಂದರೆ ವೀಡಿಯೋ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೇನು ಅಮೌಂಟ್ ಸಿಕ್ಬಿಡೋಲ್ಲ. ಸೊ ಎಲ್ಲರೂ ಲೈಕ್ ಮಾಡಿದ್ರೆ ದುಡ್ಡು ಬರುತ್ತಾ ದುಡ್ಡು ಬರುತ್ತಾ ಅಂತ ಕೇಳ್ತೀರಾ. ಸೊ ಲೈಕ್ ಮಾಡಿದ್ರೆ ಯಾವ ದುಡ್ಡು ಬರೋದಿಲ್ಲ, ನೀವು ನಮಗೊಂದು ಮೋಟಿವೇಷನ್ ಕೊಡ್ತೀರಾ ಅಷ್ಟೇ, ನನಗೆ ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ. ಸೊ ಹೋಗಿ ಲೈಕ್ ಮಾಡಿ, ವೀಡಿಯೋ ಇಷ್ಟ ಆಗಿದ್ರೆ ಇನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದು ಸ್ಕ್ಯಾಮ್ ಆಗದೇ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಓಲಾ ಸಿಗಲಿ, ಇದು ನನಗನ್ಸಿದ್ದು ಅಷ್ಟೇ, ಇದು ಇನ್ನೇನಿಲ್ಲ.